ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ, ಹಾಗೆ ಪರ್ಸನಲ್ ಇಶ್ಯೂಸ್ ಇಂದ, ಜೊತೆಗೆ ನನ್ ಬಿಸಿ ಶೆಡ್ಯೂಲ್ ನಿಂದ ವಿಡಿಯೋಸ್ ನ ಮಾಡಕ್ ಆಗ್ತಿರ್ಲಿಲ್ಲ, ಮಾಡಿದ್ರು ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋಸ್ ನ ಹಾಕ್ತೀನಿ. ಇಷ್ಟು ದಿನ ಹೇಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಿ, ಫಾಲೋ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಲೈಕ್ ಮಾಡೋದು, ಏನಾದ್ರೂ ವಿಷಯನ ಹಂಚ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರಿ. ಸೊ ಹಾಗೆ ಇನ್ಮೇಲೂ ಕೂಡ ನಮ್ಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಮೂಲಕ ನಾನು ಒಂದು ಒಳ್ಳೆ ಸ್ವೀಟ್ ಜೊತೆ ಬರ್ತಾ ಇದ್ದೀನಿ. ಬನ್ನಿ ಏನ್ ಮಾಡ್ತೀನಿ ಅಂತ ತೋರಿಸ್ತೇನೆ. ಫಸ್ಟು ಹಾಲು ಕಾಯಿಸ್ಕೊಳಕ್ಕೆ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಈ ಹಾಲ್ಗೆ ನಾನು ನೀರು ಬೆರೆಸ್ಕೊಳ್ತಾ ಇಲ್ಲ. ಹಾಲು ಕಾಯಿಸಕ್ ಇಟ್ಕೊಂಡು ನಾನಿಲ್ಲಿ 1 ಕಪ್ ಅಷ್ಟು ಬಾಳೆಹಣ್ಣು, 1 ಕಪ್ ದಾಳಿಂಬ್ರೆ ಹಣ್ಣು, ಹಾಗೆ 1 ಕಪ್ ಸಿಪ್ಪೆ ತೆಗ್ದು ಕಟ್ ಮಾಡ್ಕೊಂಡಿರೋಂಥ ಆಪಲ್ ತಗೊಂಡಿದ್ದೀನಿ. ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಫ್ರೂಟ್ಸ್ಗಳು ಬೇಕಾದ್ರೂ ನಾವು ಹಾಕೋಬಹುದು. ಈಗ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ನೀರು ಬೆರೆಸ್ಕೊಂಡು ಗಂಟು ಬರ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಆಗಿ ಗಂಟು ಬರ್ದಿರೋ ರೀತಿ ತಣ್ಣೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಹಾಲು ಕಾದಿದ್ಯಾ ನೋಡೋಣ ಬನ್ನಿ. ಈಗ ಹಾಲು ಚೆನ್ನಾಗಿ ಕುದಿ ಬರ್ತಿದೆ. ಹಾಲಿಗೆ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ. 1/3 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕಾದ್ರೆ ಫ್ಲೇಮ್ ನ ಕಡಿಮೆ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಂಡಿದ್ದಂತ ಕಸ್ಟರ್ಡ್ ಪೌಡರ್ನ ನಿಧಾನಕ್ಕೆ ಹಾಕೋಬೇಕು. ಉರಿ ಕಡಿಮೆ ಇಟ್ಕೊಂಡು ನಾನು ಇದನ್ನ ಕುದಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ, ನೋಡ್ತಿರ್ಬೋದು ಗಟ್ಟಿ ಎಷ್ಟಾಗಿದೆ ಅಂತ. ಈ ಹದಕ್ಕೆ ಬಂದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ತಣ್ಣಗಾಗಕ್ ಬಿಡೋಣ. ಚೆನ್ನಾಗಿ ಆರಿದೆ. ಆರದ್ಮೇಲೆ ನೋಡಿ ಈ ಥಿಕ್ನೆಸ್ ಬಂದಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತ ಆಪಲ್, ಪೊಮೆಗ್ರಾನೇಟ್, ಬನಾನಾ ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದ್ಮೇಲೆ ಒಂದು 1/2 ಅವರ್ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಡೋಣ. 1/2 ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟು ಫ್ರಿಡ್ಜ್ ಇಂದ ತೆಗೆದ್ಮೇಲೆ ಈ ರೀತಿ ಇದೆ. ಇದಕ್ಕೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಗಳನ್ನ ಕೂಡ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಈಗ ಇದನ್ನ ಸರ್ವ್ ಮಾಡೋಣ. ಸೊ ಟೇಸ್ಟಿ ಆದಂತ ಫ್ರೂಟ್ಸ್ ಕಸ್ಟರ್ಡ್ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.